ರಾಯರು ಬಹಳ ಅಚ್ಚುಮೆಚ್ಚು ಅಂತ ನಮಗ್ ಗೊತ್ತು. ಆದ್ರೆ ಎಲ್ಲರಿಗೂ ಒಂದು ಪಾಯಿಂಟ್ ಇರತ್ತೆ, ಅಂದ್ರೆ ಇದಾಗಿದ್ದಕ್ಕೆ ಅಥವಾ ಈ ಘಟನೆಯ ನಂತರ ಅಥವಾ ಇದರಿಂದಾಗಿ ನನಗೆ ಈ ದೇವರ ಅಚ್ಚುಮೆಚ್ಚು ಅಂತ. ಸೊ ನಿಮಗೆ ಯಾಕೆ ರಾಯರು ಅಚ್ಚುಮೆಚ್ಚು? ಈಗ ಒಬ್ಬೊಬ್ಬರಿಗೆ ಒಂದೊಂದು ವಿಷಯ ಟ್ರಿಗರ್ ಆಗ್ಬಿಡುತ್ತೆ. ಯಾವುದೋ ಒಂದು ಒಬ್ಬ ಪರಿಚಯ ಆಗ್ತಾನೆ, ಅವನು ಸಹಾಯ ಮಾಡ್ತಾನೆ, ಅವನು ಅವನ ಜೀವನದಲ್ಲಿ ದೇವ್ರ ಥರ ಕಾಣಿಸ್ಬಿಡ್ತಾನೆ. ಇಷ್ಟೇ ದಿನಗಳಾದರೂ ಅವ್ರ ಸಹಾಯದಿಂದ ನನ್ನ ಮುಂದೆ ಬಂದೆ ಅಂತ ಅನ್ಕೊತಾನೆ. ಅಥವಾ ಯಾರೋ ಒಬ್ಬಳು ಹೆಣ್ಣಿನ ರೂಪದಲ್ಲಿ ಹೆಂಡತಿಯಾಗೋ ಏನೋ ಬಂದು ಮಡದಿಯಾಗಿ ಬಂದು ಅವಳ ಜೊತೆ ಸಂಸಾರ ಮಾಡಿದಾಗ ಅವನು ಹೆಮ್ಮೆಯಿಂದ ಹೇಳ್ತಾನೆ, ಒಂದಿನ ನಾನು ಮದುವೆ ಆಗೋಕ್ಕೆ ಮುಂಚೆ ಹೆಂಗಿದ್ದೆ, ಇವಳಿಂದ ನಾನು ಉದ್ಧಾರ ಆದೆ, ಲೇಡಿ ಲಕ್ಕು ಅಂತ. ಸೊ ಹೀಗೆ ಪ್ರಪಂಚದಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಲಕ್ ಫ್ಯಾಕ್ಟ್ರು ಅಥವಾ ಏನೋ ಗೊತ್ತಿಲ್ಲ, ನನ್ನ ಜನ್ಮಾಂತರದ ಸೌಭಾಗ್ಯ. ನಮ್ಮ ತಾಯಿಗೆ ಧನ್ಯವಾದ. ನಮ್ಮ ತಾಯಿ ನಾನು ಭಾಳ ಸಂಕಷ್ಟದ ದಿನದಲ್ಲಿ ಗಾಂಧಿನಗರದಲ್ಲಿ ಎಲ್ಲರೂ ನನ್ನ ಚೀ ತೂ ಅಂತ ಎಲ್ಲ ಬೈದು ಆಚೆ ಓಡಿಸುವಂಥ ಸಮಯದಲ್ಲಿ ನಮ್ಮ ಅಮ್ಮನ ಹತ್ರ ನಾನು ಹತ್ಕೊಂಡು ಹೇಳ್ತಾ ಇದ್ದೆ, ಅಮ್ಮ ನನಗೇನೇ ಆದರೂ ಸಿನಿಮಾಗೆ ಬರಬೇಕು, ಯಾರೂ ನನ್ನ ನಂಬೋದೂ ಇಲ್ಲ, ಇಷ್ಟನೂ ಪಡಲ್ಲಮ್ಮ, ನಾನು ಏನು ಮಾಡಲಿ ಅಂದಾಗ ನಮ್ಮಮ್ಮ ಹೇಳಿದ್ ಒಂದೇ, ಅಪ್ಪ ಯಾರ ಹತ್ರ ಹೋಗ್ಬೇಡ, ರಾಯರ ಹತ್ರ ಹೋಗು, ನೀನು ಅಲ್ಲಿ ಹೋಗ್ಬಾ, ನೀನು ಆಮೇಲೆ ನೀನು ಆ ಮ್ಯಾಜಿಕ್ ನೋಡ್ಕೊತೀಯ ಅಂತ ನಮ್ಮ ತಾಯಿ ನನಗೆ ಹೇಳಿದಾಗ ನಾನು ಶುರು ಮಾಡಿದೆ ಅಲ್ಲಿ ಹೋಗಿ. ಪ್ರತಿ ನನ್ನ ಜೀವನದಲ್ಲಿ ಒಂದೊಂದು ಸರಿ ನಾನು ಅಲ್ಲಿ ಹೋಗಿ ಬಂದಾಗಲೂ ಮಿರಾಕಲ್ಸ್ಗಳಾಗಿದೆ. ನಾನು 84ನೇ ಇಸ್ವಿನಲ್ಲಿ ಅಲ್ಲಿ ಹೋಗಿ ಮನೆಗೆ ಬರ್ತೀನಿ, ಕೆ ವಿ ಜಯರಾಮ್ ಅವರು ನನಗೆ ಶ್ವೇತ ಗುಲಾಬಿ ಅನ್ನೋ ಒಂದು ಚಿತ್ರದಲ್ಲಿ ಅತಿ ಅದ್ಭುತವಾದಂಥ ಮೇನ್ ವಿಲನ್ ಪಾತ್ರನ ಕೊಡ್ತಾರೆ, ಅದು ನಾನು ಕೊಡೋಕ್ಕೆ ಚಾನ್ಸೇ ಇಲ್ಲ, ಚಾನ್ಸೇ ಇಲ್ಲ ನನಗೆ ಕೊಡೋದಕ್ಕೆ. ಯಾಕೆ ಅಂದರೆ ನಾನು ಜಸ್ಟ್ 21 ಇಯರ್ಸ್ ಓಲ್ಡು. ಆ ಪಾತ್ರಕ್ಕೆ ಯಾರ್ಯಾರೋ ದೊಡ್ಡ ದೊಡ್ಡವರು ಪ್ರಯತ್ನ ಪಟ್ಟಿದ್ದಾರೆ, ಯಾರೂ ಸಿಕ್ಕದೇ ಇದ್ದಾಗ ಅವ್ರಿಗೆ ಅದೇನು ಹಠ ಬಂತು, ನಾನು ಇವನ್ನ ಹಾಕ್ತೀನಿ. ಎರಡನೇದು ಏನಂದರೆ ಎಲ್ಲ ಗ್ರೂಪ್ ವಿಲನ್ಗಳ ಥರ ಮಾಡಿಬಿಟ್ರು ನಮಗೆ, ರಣದಿರ 5 ಜನ, ರಣರಂಗ 5 ಜನ, ಈ ಥರ ಎಲ್ಲ ಎಲ್ಲಿ ಕರೆದ್ರೂ ಬರೀ ಗ್ಯಾಂಗ್ ಥರ ಕರೆಯೋರು. ಆಗ ನನ್ನ ಮನಸ್ಸಿನಲ್ಲಿ ಒಂದು ಭಾವ ಮೂಡಿದ್ದೇನು ಅಂದರೆ, ಏನು ಬರೀ ಹಿಂಗೆ ಗುಂಪಲ್ಲೇ ಮಾಡ್ಕೊಂಡಿದ್ದರೆ ನಾನು ಉದ್ಧಾರ ಆಗೋದು ಯಾವಾಗ? ಸೊ ನಾನು ಮತ್ತೆ ರಾಯರ ಹತ್ರ ಹೋಗಿ ನಾನು ಪ್ರಾರ್ಥನೆ ಮಾಡ್ಕೊಂಡು ಬರ್ತೀನಿ. ಕೃಷ್ಣಾನಿ ಕುಣಿದಾಗ ಅನ್ನೋ ಚಿತ್ರದಲ್ಲಿ ದ್ವಾರಕೀಶ್ವರ ಪರಮ ರಾಯರ ಭಕ್ತರು ನನಗೆ ಅತಿ ಅದ್ಭುತವಾದಂಥ ಮೇನ್ ವಿಲನ್ ಪಾತ್ರವನ್ನು ಕೊಡ್ತಾರೆ, ಅದು ನನ್ನ ಬದುಕಿನ ದಿಕ್ಕೆ ಬದಲಾಯಿಸು. ಸರಿ, ಎಲ್ಲರೂ ಹೀರೋಗಳು ಆಗ್ತಿದ್ದಾರೆ, ನಮಗೂ ಒಂದು ಸಣ್ಣ ತೆವಲಿದೆ, ಆಗ್ಬಿಟ್ರೆ ಸರಿ ಇರುತ್ತಲ್ಲ ಅಂತ ಹೇಳಿ ನಾನು ಭಾಳ ಹೈಯೆಸ್ಟ್ ಪೇಮೆಂಟ್ ತೊಗೊಂಡಂಥ ಕ್ಯಾರೆಕ್ಟರ್ ಆರ್ಟಿಸ್ಟ್ ಕನ್ನಡ ಚಿತ್ರರಂಗದಲ್ಲಿ. ಅವತ್ತಿನ ಕಾಲಕ್ಕೆ 2 ಲಕ್ಷ ಸಂಬಳ ತಗೋತಾ ಇದ್ದೆ. ಅದನ್ನೆಲ್ಲವೂ ಸೇರಿಸಿಟ್ಟು ಬಂಡಾರ ನಗಂಡ ಅನ್ನೋ ಚಿತ್ರ ನಾನು ನಮ್ಮ ಭಾವ ಪ್ರೊಡ್ಯೂಸ್ ಮಾಡಿದ್ವಿ. ಆನ್ ದೋಸ್ ಡೇಸ್ 14 ಲಕ್ಷ ಖರ್ಚು ಮಾಡಿದ್ದೀನಿ, ಒಬ್ಬರೂ ತಗೊಂಡಿಲ್ಲ ಪಿಕ್ಚರು, ಎಲ್ಲ ಅಣಗಿಸ್ತಾ ಇದ್ರು. ಅವತ್ತಿನ ನನ್ನ ಸಹಪಾಠಿಗಳು ಅಂತ ಏನು ಅನ್ನಿಸ್ಕೊತಾರೆ, ಇವತ್ತು ಎಲ್ಲ ಹಿರಿಯರಾಗಿದ್ದಾರೆ, ನನ್ನ ವಯಸ್ಸಿನ ಮೀರು ಜಾಸ್ತಿ ಆಗಿದೆ, ಅವರೆಲ್ಲ ನಂಗೆ ಬೈದರು, ನಿಂಗೆ ಬೇಕಾಗಿತ್ತಾ ಇದು, ಎಷ್ಟು ಚೆನ್ನಾಗಿದ್ದೆ ನಿನ್ನ ಕ್ಯಾರೆಕ್ಟರ್ ಆರ್ಟಿಸ್ಟ, ಕೈ ತುಂಬ ಸಂಬಳ ತಗೊತಾ ಇದ್ದೆ, ನಿನಗೆ ಯಾಕೆ ಹೀರೋ ಆಗುವಂಥ ಅಣೆವರ ಅಂತೆಲ್ಲ ಅಂದರು. ಬಟ್ ನಾನು ಧೃತಿಗೆಡಲಿಲ್ಲ, ಭಯ ಬೀಳಲಿಲ್ಲ, ಸ್ಟ್ರೇಟ್ ನಾನು ರಾಯರ ಹತ್ರ ಹೋಗಿ, ಅವತ್ತಿನ ದಿನ ರೀಲ್ ಸಿಸ್ಟಮ್ ಇದ್ದಿತ್ತು, ಇಡೀ ಸಿನಿಮಾ ರೀಲ್ನ ಒಂದು ಡಬ್ದಲ್ಲಿ ಹಾಕಿ ನನ್ನ ತಲೆ ಮೇಲೆ ಇಟ್ಟು 3 ಪ್ರದಕ್ಷಿಣೆ ಹಾಕಿ ಮಂತ್ರಾಲಯದಲ್ಲಿ ವಾಪಸ್ ತೊಗೊಂಬಂದು ನಾವು ಮೇನಕಾನಲ್ಲಿ ರಿಲೀಸ್ ಮಾಡ್ತೀವಿ. 14 ಲಕ್ಷ ಖರ್ಚು ಮಾಡಿದಂಥ ಆ ಚಿತ್ರ ಅವತ್ತಿನ ಕಾಲಕ್ಕೆ 69 ಲಕ್ಷ ಬರುತ್ತೆ. ಅದನ್ನು ಬೆಡ್ ಮೇಲೆ ಅಷ್ಟು ದುಡ್ಡನ್ನು ಇಟ್ಟು ನಾನು ದಿಗ್ಭ್ರಾಂತನಾಗಿ ನೋಡ್ತಿದ್ದೆ, ಇಷ್ಟು ದುಡ್ಡು ಬಂದುಬಿಟ್ಟಿದೆಯಾ ಅಂತ. ಇವತ್ತು ನಾನು ಏನು ವಾಸ ಮಾಡ್ತೀನಿ ಮಲ್ಲೇಶ್ವರ, ಅವತ್ತಿನ ಕಾಲಕ್ಕೆ 10.5 ಲಕ್ಷ ಕೊಟ್ಟು ತಗೊಂಡಿತ್ತು, ಇವತ್ತು ನಿಮ್ಗೆ 30-40 ಕೋಟಿ ಆಗುತ್ತೆ ಜಾಗ. ಹಾಂ, ಹಾಗೆ ಯಾರು ಒನ್ಸ್ ಅಗೇನ್ ರಾಯರು. ನಾನು ಆ ನೆಲದಲ್ಲಿ ನಿಂತ್ಕೊಂಡು ಪರಿಮಳನ ಹೇಳಿದೆ, ರೀ ಪರಿಮಳ ಅವರೇ, ನಿಮಗೆ 2 ಗಂಡು ಮಕ್ಕಳಾಗುತ್ತೆ ರೀ, ಒಬ್ಬ ಗುರುರಾಜ ಒಬ್ಬ ಯತಿರಾಜ ಅಂತ ಹೇಳಿದೆ. ಹಾಗೇ ಆಗಿದ್ದು, ಪರಿಮಳ ಇಸ್ ಬಾರ್ನ್ ಬಾಟ್ ಅಪ್ ಇನ್ ಟ್ಯಾಮಿಲ್ ಫ್ಯಾಮಿಲಿ, ಅವಳಿಗೇನು ಪರಿಮಳ ಅಂತ ಯಾರ ಹೆಸರು ಇಡೋಕ್ಕೆ ಸಾಧ್ಯ ಇದೆ? ಸಾಧ್ಯನೇ ಇಲ್ಲ ಪರಿಮಳ ಅಂತ. ಪರಿಮಳಾಚಾರ್ಯರು ರಾಯರ ಹೆಸರು, ಆಕೆ ಇಲ್ಲಿಂದ ಈ ಸಂಬಂಧ. ಸೊ ಪ್ರತಿಯೊಂದು ನನ್ನ ಬದುಕಲ್ಲಿ ಏನು ನಡೆಯುತ್ತೆ ಅದೆಲ್ಲ ಇತ್ತೀಚೆಗೆ ನಡೆದಂಥ ಒಂದು ಅದ್ಭುತ ವಿಷಯ ನಿಮಗೆ ಹೇಳ್ತೀನಿ. 3 ದಿನ ಸಂಕಲ್ಪ ಸೇವೆ ಮಾಡಿದೆ, ನನ್ನ ಜೊತೆ ಸುಮಾರು 6-7 ಜನ ಇದ್ದರು. ಅವರಿಗೆಲ್ಲ ತುಂಬ ಒಂಥರ ಆಶ್ಚರ್ಯ, ಜಗ್ಗೇಶ್ ಅವರು ಏನು ಮಾಡ್ತಾರೆ ಇಲ್ಲಿ ನೋಡಬೇಕು ಅಂತ ಅವ್ರಿಗೆ ಗೊತ್ತು. ಆದ್ರೂ ಕೂಡ ಪಾಪ ಅವ್ರನ್ನ ಅಲ್ಲಿ ಬಿಡೋದಿಲ್ಲ, ನನ್ನನ್ನು ಬೃಂದಾವನದ ಮುಂದೆ ಕೂರಿಸ್ತಾರೆ, ಪಾಪ ಅವರು ಬಿಡೋದಿಲ್ಲ, ಫಸ್ಟ್ ಗೇಟಲ್ಲಿ ಬಿಡ್ತಾರೆ. ಎಲ್ಲರೂ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಿದ್ರು ಅಂತ ಕಾಣಿಸುತ್ತೆ, ನಂಗೆ ಗೊತ್ತಿಲ್ಲ. ನಾನು ತಮ್ಮ ಮಾಧ್ಯಮದ ಮುಖಾಂತರ ನಾನು ಮಂತ್ರಾಲ ಶ್ರೀಗಳಿಗೆ ನಾನು ಧನ್ಯವಾದ ಅರ್ಪಿಸ್ತೀನಿ. ಕಾರಣ ಏನು ಅಂತ ಅಂದರೆ, ಅಲ್ಲಿ ನನಗೆ ಎಂಥ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾನು ಅಲ್ಲಿ ಬೃಂದಾವನ ಮುಂದೆ ಕೂತ ಅಂದರೆ ನಾನು ಯಾವಾಗ ಬೇಕಾದ್ರೂ ಕೂರ್ಬೋದು, ಯಾವಾಗ ಬೇಕಾದ್ರೂ ಎದೊಳ್ಬೋದು, ಯಾರೂ ನನಗೆ ಟ್ರಬಲ್ ಮಾಡಲ್ಲ, ಯಾರೂ ನನ್ನ ಮಾತಾಡಿಸೋಲ್ಲ. ಈ ಬಾರಿ ನಾನು ಕೂತ್ಕೊಂಡು ನಾನು ಧ್ಯಾನ ಮಾಡ್ತಿರ್ತೇನೆ ಸಾಕಷ್ಟು, ಏನೋ ಗೊತ್ತಿಲ್ಲ ನನಗೆ ಹುಚ್ಚಿನ ಥರ ಮಾತಾಡ್ತಾ ಇದ್ದೀನಿ. ನನಗೇನೋ ನನಗೆ ಏನೋ ರಾಯರ ಜೊತೆ ನಾನು ಮಾತಾಡ್ತಾ ಇದ್ದೀನಿ ಅನ್ನೋ ಒಂದು ಫೀಲ್, ಅದು ಇಲ್ಯೂಷನ್ನು ಡಿಲ್ಯೂಷನ್ನು ಅಂತ ಯಾವುದೋ ನನಗೆ ಗೊತ್ತಿಲ್ಲ. ಸ್ಟಾರ್ಟೆಡ್ ಸ್ಪೀಕಿಂಗ್, ಹಾಡೇಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ, ಹಾಡ್ತಾ ಇದ್ದೀನಿ ಹುಚ್ಚಿನ ಥರ, ನಾನು ಒಬ್ಬರೇ ತಲೀನಾಗಿ, ನಂಗೆ ಗೊತ್ತೇ ಇಲ್ಲ ಯಾರಿದ್ದಾರೆ ಪ್ರಪಂಚದ, ನಾನು ಏನೋ ನಾನು ಮಾತಾಡ್ತಾ ಇದ್ದೀನಿ ಅವ್ರ ಹತ್ರ ಅನ್ನೋ ಒಂದು ಫೀಲು.
ಇಮಿಡಿಯೇಟ್ ಆಗಿ ನನಗೆ ತುಂಬ ಶೃಂಗಾರ ಆದಂಥ ಆ ಬೃಂದಾವನ ನಾನು ನೋಡ್ತಾ ಇದ್ದೆ. ಎರಡು ಕಡೆ ಈ ಬಾಳೆಪಟ್ಟಿ ಅಂತ ಹೇಳ್ತಾರೆ ಎಲ್ಲ, ಅದನ್ನು ಇಟ್ಟಿದ್ರು ಮೇಲ್ಗಡೆ ಎರಡು ಕಡೆ. ಒಂದು ಮನಸ್ಸಿನಲ್ಲಿ ನನ್ನ ಸಂಕಲ್ಪ ಸ್ಟಾರ್ಟ್ ಆಯಿತು, ರಾಯರೇ ನಿಮ್ಮನ್ನು ನಾನು ಇಷ್ಟು ಪ್ರೀತಿಸ್ತೀನಲ್ಲ, ಕುರುವು ಕೊಡ್ತಾನೆ ಇರ್ತೀರಿ ನೀವು, ನಾನಿದ್ದೀನಿ ಅಂತ. ಈಗ ಈ ಪಾಪಿಗೆ ಒಂದು ಕುರುವು ಕೊಡ್ಬೇಕು ನೀವು. ಏನು ಅಂದರೆ ಆ ಹೊಂಬಾಳೆ ಬಿಡಬೇಕು ಕಡೆ, ಅದನ್ನು ನೀವೇ ಪ್ರಸಾದ ಕೊಟ್ಟಿದ್ದೀರಿ ಅಂತ ನಾನು ಭಾವಿಸ್ಬೇಕು. ಇದೇ ನನ್ನ ಪ್ರಾರ್ಥನೆ ಅಂತ ನಾನು ಹುಚ್ಚುಂತ ನಾನು ಪ್ರಾರ್ಥನೆ ಮಾಡ್ತೀನಿ. ನೀವು ನಂಬೋದಿಲ್ಲ, ಹೇಗೆ ಅಂದರೆ ನಾನು ಹೇಳಿ ನಿಲ್ಲಿಸಿಲ್ಲ, ಅದು ಅಳ್ಳಾಡೋಕೆ ಸ್ಟಾರ್ಟ್ ಆಯಿತು. ನಾನು ಒಂಥರ ಕಣ್ಣೆಲ್ಲ ಅಳ್ಳಿಸ್ಕೊಂಡು ನೋಡ್ತಾ, ನಿಜವೋ ಸುಳ್ಳು ಅನ್ನೋಂಥರ ಯಾರೋ ಒಬ್ಬ ವ್ಯಕ್ತಿ ಹಿಂಗೆ ಅಳ್ಳಾಡಿಸ್ತಾ, ಹಿಂಗೆ ಗಡ 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 ಅಳ್ಳಾಡ್ತಾ, ನಿಧಾನ ಜಾರ್ತಾ ಇದೆ, ರಪಾನಂತ ಪ್ರಹ್ಲಾದ್ ದೇವ್ರ ಮೇಲೆ ಬಿತ್ತದು. ಎಷ್ಟು ಅಳಬೇಕು ಅಂತೂ ಹತ್ತಿದ್ದೀನಿ, ಆನಂದ ಪಟ್ಟಿದ್ದೀನಿ, ನೀವಿದ್ದೀರಿ ನನಗೆ ಗೊತ್ತು. ನೀವು ನಂಬ್ತಿರೋ ಬಿಡ್ತಿರೋ, ಪ್ರತಿಯೊಬ್ಬರೂ ಕೂಡ ದೇವರ ಮುಂದೆ ಕೂತಾಗ ನನಗೆ ಅದನ್ನು ಕೊಡಿ, ನನಗೆ ಇದನ್ನು ಕೊಡಿ, ಮತ್ತೊಂದು ಕೊಡಿ ಏನೋ ಕೇಳ್ತಾರಲ್ಲ, ನನ್ನ ತಾಯಿ ಸಾಕ್ಷಿ ಆಗಲು, ನಾನು ದೇವರನ್ನು ಏನೂ ಬಿಡೋದಿಲ್ಲ. ನಾನು ಬೇಡೋದು ಒಂದೇ ರಾಯರನ್ನ, ಜ್ಞಾನಂ ದೇಹಿಮೆ, ನಮಗೆ ಜ್ಞಾನವನ್ನು ಕೊಡಿ. ನಾನು ಇನ್ಯಾವ ರಾಯರ ಮುಂದೆ ಕೂತ್ಕೊಂಡು ನನಗೆ ಮಹೆ ಕೊಡಿ, ಅದು ಕೊಡಿ, ಇನ್ನೊಂದು ಕೊಡಿ, ನನ್ನ ಲೈಫಲ್ಲೇ ಕೇಳಿಲ್ಲ, ನಾನು ಸಾಯೋವರೆಗೂ ಕೇಳೋದಿಲ್ಲ, ನನಗೆ ಜ್ಞಾನ ಕೊಡಿ ಸಾಕಷ್ಟೇ, ಅಷ್ಟೇ ನಾನು ಕೇಳೋದು. ಈ ಥರ ಒಂದು ಇನ್ಸಿಡೆಂಟು ಆಯಿತು ನನಗೆ. ಇದಾದ ಮೇಲೆ ಇನ್ನೊಂದು ಮ್ಯಾಜಿಕ್ಕು ಆದಂಥದ್ದು ಏನು ಅಂದರೆ, ನಮ್ಮ ಶಿಷ್ಯ ಅವನು ಈಗ ಭಾಳ ಫೇಮಸ್ ಡೈರೆಕ್ಟರ್ ಆದ, ರಾಜಕುಮಾರ ಪಿಕ್ಚರ್ ಮಾಡ್ದ, ರಾಮಾಚಾರ್ಯ ಪಿಕ್ಚರ್ ಮಾಡ್ದ, ನನ್ನ ಕಂಪ್ನಿಯಲ್ಲಿ ಕೆಲಸ ಮಾಡಿದ ಮಗು, ನನ್ನ ಮಗನಿನ ಚಿಕ್ಕವನು, ನನಗೆ ಅವನ್ನ ಕಂಡ್ರೆ ವೈಪರೀತ್ಯದಲ್ಲವು. ಆಮೇಲೆ ಅವನು ಏನೇನೂ ಇಲ್ಲದೆ ಇದ್ದಾಗ ನಾನು ಮೀಡಿಯಾ ಮುಂದೆ ಹೇಳಿದ್ದೆ, ಜ್ಞಾಪಕ ಇಟ್ಕೊಳ್ಳಿ, ಹುಡುಗ ಒಂದು ದಿನ ಕನ್ನಡ ಚಿತ್ರರಂಗದಲ್ಲಿ ಭಾಳ ಟಾಪ್ ಮೋಸ್ಟ್ ಡೈರೆಕ್ಟರ್ ಅಂತ, ಅವನು ಏನೇನು ಇಲ್ಲ, ಆಗಿದ್ದಾನೆ ಅಂತ. ಅವನಿಗೂ ಅಷ್ಟೇ ಒಂದು ತಂದೆಯನ್ನು ಕಾಣ್ತಾನೆ ನನ್ನಲ್ಲಿ. ಅವನು ರಾಯರ ಮುಂದೆ ಕೂತಿದ್ದಾನೆ, ಅವನಿಗೆ ಬಂದಂಥ ಪ್ರೇರಣೆ ರಾಘವೇಂದ್ರ ಸ್ಟೋರ್ಸ್ ಅಂತ ಪಿಕ್ಚರ್ ಮಾಡಬೇಕು ಅಂತ ಪ್ರೇರಣೆ ಬರುತ್ತೆ ಅವನು. ಅವನು ನಂಗೆ ಹೇಳಿಲ್ಲ, ಅವನು ರಾಘವೇಂದ್ರ ಸ್ಟೋರ್ಸ್ ಅಂತ ಪಿಕ್ಚರ್ ಮಾಡಬೇಕು ಅಂತ ಪ್ರೇರಣೆ ಬಂದ್ಬಿಟ್ಟಿದೆ ಅವನು. ಅದಾದಮೇಲೆ ನನಗೆ ಗೊತ್ತು ಅವನು ಈಸ್ ಅ ಬಿಸಿಯೆಸ್ಟ್ ಬಾಯ್, ಅವನಿಗೆ ಎಂತೆಂಥ ಬ್ಯಾನರಿಂದ ಫೋನ್ ಬರುತ್ತೆ ನನಗೆ ಗೊತ್ತಿದೆ. ಎಷ್ಟೋ ಜನ ಅವನು ಬಂದಿದ್ದನ್ನು ನನಗೆ ಸಲಹೆನೂ ಕೇಳ್ತಾನೆ, ಅಣ್ಣ ಇದು ಹೆಂಗೆ ಮಾಡಲಾಬೇಡ, ನಾನು ಎಷ್ಟೋ ಜನಕ್ಕೆ ರಿಜೆಕ್ಟ್ ಮಾಡೋರು ಸಾಹಸ ಮಾಡಬೇಡ, ಆಯ್ಕೆ ಮಾಡಿ, ಯಾಕಂದ್ರೆ ಮಹಾನ್ ಜ್ಞಾನಿ ಅವನು. ಅವನು ನನಗೆ ಫೋನ್ ಮಾಡ್ತಾನೆ, ನಿಮ್ಮ ಹತ್ರ ನಾನು ಪರ್ಸನಲ್ ಆಗಿ ಮಾತಾಡಿದೆ. ನನಗೆ ಇದ್ದಿದ್ದು ಮಾಹಿತಿ ಏನು ಅಂದರೆ, ಪುನೀತ್ ರಾಜ್ಕುಮಾರ್ ಒಂದು ಪಿಕ್ಚರ್ ನೆಕ್ಸ್ಟ್ ಮಾಡ್ತಿದ್ದಾನೆ. ಯಾವ ವಿಷಯಕ್ಕೆ ಮಾಡ್ತಾನೆ ಅವನು? ಸರಿ ಆಯ್ತು ಫ್ರೀ ಆದಾಗ ಮಾಡ್ತೀನಿ ಬಿಡೋ. ಇಲ್ಲ ಅಣ್ಣ ನಿಮ್ಮ ಹತ್ರ ಮಾತಾಡಿದೆ, ನಾನು ಕಾರ್ತಿಕ್ ಬರ್ತಿದ್ದೀವಿ. ಹಾಂ ಆಯಿತು ಬಾಪ್ಪ, ಬಂದರೆ ಅಣ್ಣ ನಿಮ್ಮ ಜೊತೆ ನಾನು ಪಿಕ್ಚರ್ ಮಾಡಬೇಕು. ಓ ಪುನೀತನ ಪಿಕ್ಚರ್ ಮಾಡ್ತಿದ್ದಲ್ಲ ಮುಗಿಸು ಅಣ್ಣ. ಇಲ್ಲ ಅಣ್ಣ, ಪುನೀತ್ ಅವರೇ ಹೇಳಿದ್ದಾರೆ ಜಗ್ಗಣ್ಣನ ಪಿಕ್ಚರ್ನ ನೀನು ಮಾಡಲೇಬೇಕು, ಅದಾದಮೇಲೆ ನಾನು ಮಾರ್ಚಿಗೆ ಬರ್ತೀನಿ, ಈಗ ನೀನು ಮಾಡಬೇಡ ಅಂತ ಅಡ್ಡವಾಯ ಹೋದರು ನನಗೆ. ಹೌದಾ, ಹಂಗಂದ ಪುನೀತು, ಸರಿ ಆಯಿತು, ಏನು ಮಾಡ್ಕೊಂಡಿದ್ದೆ ಕತೆ ಹೇಳ್ತೀನಣ್ಣ, ಒಂದು ರಫ್ ಆಗಿ ಒಂದು ಇಷ್ಟ ಹೇಳ. ಅದಾದಮೇಲೆ ಪುನೀತ್ ರಾಜ್ಕುಮಾರ್ ಬಂದು ಕತೆ ಕೇಳ್ದ, ನಾನು ಐ ಶುಡ್ ಹಿಯರ್ ದಿಸ್ ಸಬ್ಜೆಕ್ಟ್, ಅಣ್ಣನಿಗೆ ಏನು ಮಾಡ್ತಿದ್ರಿ ನಾವು ಕೇಳಬೇಕು ಅಂತ ಹೇಳಿ ಇಡೀ ಕತೆನ ಕೇಳ್ತಿದ್ದಾನೆ. ನಾನು ಬಂದು ನೋಡಿದೆ, ಇಷ್ಟು ಇನ್ವಾಲ್ಡ್ ಆಗಿ ಅವರಿಬ್ಬರು ಮಾತಾಡ್ಕೊಳ್ಬೇಕಂದ್ರೆ ನಾನು ಯಾಕೆ ಇವ್ರ ಮಧ್ಯೆ ಅಂದ್ಬಿಟ್ಟು ನಾನು ಆಚೆ ಕೂತ್ಕೊಂಡ್ಬಿಟ್ಟೆ. ಎಲ್ಲವೂ ಮುಗಿದ ಮೇಲೆ ಆತ ಎರಡು ಮಾರ್ಪಾಟುಗಳನ್ನ ಹೇಳಿದೆ. ಈ ಸ್ಕ್ರಿಪ್ಟಲ್ಲಿ ಒಂದು ಸ್ವಲ್ಪ ಅಣ್ಣನಿಗೂ ಅಚ್ಚುತನಿಗೂ ಲಿಂಕ್ ಇಲ್ಲ, ಲಿಂಕ್ನ ಡೆವಲಪ್ ಮಾಡಿ ಅದನ್ನು ಬಿಟ್ಟರೆ ಅಣ್ಣನಿಗೆ ಇಟ್ಸ್ ಒನ್ ಆಫ್ ದ ಬೆಸ್ಟ್ ಪಿಕ್ಚರ್ ನಾನು ಹೇಳ್ತೀನಿ ಅಂತ ಭಾಳ ಅಪ್ರಿಷಿಯೇಟ್ ಮಾಡಿ ಆಮೇಲೆ ನಾವೆಲ್ಲ ಅವತ್ತೆಲ್ಲ ಒಟ್ಟಿಗೆ ಊಟ ಮಾಡಿ ಎಲ್ಲ ಹೋಗಿ ಅವನು ಹಂಗೆ ಹೇಳಿದೆ, ಏನು ಪ್ರೇರಣೆ ಆಯಿತು ಅಂತ. ಅಣ್ಣ ನಂಗೆ ಗೊತ್ತಿಲ್ಲ, ರಾಯರ ಮುಂದೆ ನಾನು ಬೃಂದಾವನ ಮುಂದೆ ಕೂತಿದ್ದಾಗ ನನಗೆ ಪ್ರೇರಣೆ ಆಗೋದಿದ್ದು. ಸೊ ಯಾರು ಮಾಡಿದ್ದುದು ಅವರೇ? ನಾನು ಇವತ್ತು ಹೇಳ್ತೀನಿ, ಅವನು ಹೇಳಬೇಡ ಅಂತ ಹೇಳಿದ್ದಾನೆ. ನಾನು ಹೇಳ್ತೀನಲ್ಲ, ಆ ಚಿತ್ರವನ್ನು ಹೆಣ್ಣುಮಕ್ಕಳು ನೋಡಿದ್ರೆ ನನ್ನನ್ನು ಇನ್ನು 100 ಇಯರ್ಸ್ ಲವ್ ಮಾಡ್ತಾರೆ ಅಂತ ಒಂದು ಬ್ಯೂಟಿಫುಲ್ ಸ್ಕ್ರಿಪ್ಟ್ ಮಾಡಿದಾನು. ಯಾರೋ ನಿನಗೆ ಈ ಥರ ಥಾಟ್ಸ್ ಕೊಟ್ಟರು, ಹೆಂಗೋ ಬಂತು ನಿನಗಿದು? ಗೊತ್ತಿಲ್ಲ ಅಣ್ಣ, ಅವನಿಗೆ ಗೊತ್ತಿಲ್ಲ ಹೆಂಗೆ ಬಂತು ಆ ಸ್ಕ್ರಿಪ್ಟು ಅಂತ. ಇಸ್ ಸಚ್ ಎ ಫಂಟಾಸ್ಟಿಕ್ ಸ್ಕ್ರಿಪ್ಟ್ ಅಂದರೆ ಇಲ್ಲ, ನನ್ನ ಪ್ರಕಾರ ಅದು ಒಂದು ಕಾದಂಬರಿ ಥರ ಮಾಡಿಬಿಟ್ಟಿದ್ದಾನೆ. ಹೆಂಗೆ ಬಂತು ಅದು ರಾಯರ ಪ್ರಸಾದ. ಸೊ ದಿಸ್ ಇಸ್ ದಿ ಸಂಬಂಧಗಳು, ನನಗೆ ಗೊತ್ತಿಲ್ಲ ಹೆಂಗೆಂಗೆ ಆಗಿದ್ದಾವೆ ಏನು ಅಂತ ಗೊತ್ತಿಲ್ಲ. ಆ್ಯಂಡ್ ನನಗೆ ಯಾವ ಜನ್ಮದ ಪುಣ್ಯವೋ, ನನಗೆ ಏನೇ ಮನಸ್ಸಿಗೆ ಬೇಜಾರಾದರೆ ನೀವು ನಂಬ್ತಿರೋ ಬಿಡ್ತಿರೋ, ನನ್ನ ಹೊಟ್ಟೆಯ ಮೇಲೆ ರಾಯರ ಹಸ್ತಾಕ್ಷರ ಇದೆ. ಅವರು ಸಾಂಸ್ಕೃತಲ್ಲಿ ರಾಘವೇಂದ್ರ ಅಂತ ಏನು ಬರೀತಾರೆ ಅದು ನನ್ನ ಹೊಟ್ಟೆ ಮೇಲೆ ಹಾಕ್ಸಿದ್ದೀನಿ. ನನ್ನ ಬಲಭುಜದ ಮೇಲೆ ರಾಯರಿದ್ದಾರೆ. ಎಲ್ಲರೂ ಯಾವ್ದಾದ್ರು ಮಣ್ಣು ಕೊಟ್ಬಿಟ್ಟು ಮೃತಿಕೆ ಅಂತಾರೆ, ನನಗೆ ಕೊಡುವಂಥದ್ದು ಮೃತಿಕೆ ಮಠದಿಂದ ನೇರವಾಗಿ ನನಗೆ ಕೊಡ್ತಾರೆ. ಆಮೇಲೆ ಅದರಲ್ಲಿ ಭಾಳ ವಿಶೇಷತೆ ಏನು ಅಂದರೆ, ರಾಯರಿಗೆ ಬೆಳಗ್ಗಿನ ಒಂದು ಶುಭ ಸ್ನಾನ ಅಂತ ಆಗುತ್ತೆ.
ಅದು ಮುಂದಗಡೆ ಮಾತ್ರ ವಾಶ್ ಮಾಡ್ತಾರೆ, ಅದು ಒಂದು 64 ವಿಧವಾದಂಥ ಗಿಡಮೂಲಿಕೆಗಳಲ್ಲಿ ವಾಶ್ ಮಾಡ್ತಾರೆ. ಐ ಡೋಂಟ್ ಥಿಂಕ್ ಆ ನೀರನ್ನು ಬಹುಶಃ ಯಾರು ಕೊಟ್ಟಿದ್ದಾರೋ ಯಾರು ಕೊಟ್ಟಿಲ್ವೋ ಅಂತ ಗೊತ್ತಿಲ್ಲ. ನನ್ನ ಜನ್ಮಾಂತರದ ಸೌಭಾಗ್ಯ ಆ ಮೃತ್ತಿಕೆ ಮತ್ತು ಆ ಒಂದು ಶುದ್ಧೋದಕ ನಾನು ಎವ್ರಿ ಡೇ ಅದನ್ನು ಸ್ವೀಕಾರ ಮಾಡಿದೆ. ಆ ತಲೆ ಮೇಲೆ ಅಕ್ಷತೆ ಇಲ್ಲದೆ ಇವತ್ತು ಅಷ್ಟೇ ಅಕ್ಷತೆ ಇಲ್ಲದೆ ನಾನು ಬರೋದೇ ಇಲ್ಲ, ಅಕ್ಷತೆ ಇಲ್ಲದೆ ನಾನು ಆಚೆ ಬರೋದಿಲ್ಲ. ಇದು ರಾಯರು ನನ್ನ ಪ್ರಕಾರ ನನ್ನೊಬ್ಬನಿಗೆ ಒಲಿತಾರೆ ಅಂತಲ್ಲ, ಅವ್ರು ಬಹಳ ಕರುಣಾಮಯರು. ಆಮೇಲೆ ರಾಯರು ತಮ್ಮ ಜೀವನವನ್ನು ಸಾಮಾನ್ಯ ಮನುಷ್ಯ ಏನು ಕಷ್ಟಪಡ್ತಾನೆ ಹಂಗೆ ಕಷ್ಟಪಟ್ಟು ಅವ್ರ ಜೀವನ ಕಟ್ಕೊಂಡವ್ರು. ಅವ್ರು ಎರಡು ಪಂಚೆ ಇತ್ತು, ಆ ಪಂಚೆ ಹರಿದೋಗಿರ್ತಾ ಇತ್ತು, ಗಂಟು ಹಾಕಿ ಅದನ್ನು ಮುಚ್ಕೊತ ಇತ್ತು. ಅವರ ಉದ್ಧರಣೆಗೆ ಎಲ್ಲ ತೂತಾಗಿತ್ತು, ಅದನ್ನು ಕೂಡ ಕಳ್ಳ ಎತ್ಕೊಂಡು ಹೋಗ್ತಾರೆ, ಅದನ್ನು ಸಹಿಸ್ಕೊಂತಾರೆ. ಅವರಿಗೆ ಹೊಟ್ಟೆಗೆ ಊಟ ಇಲ್ಲ. ಮಠದಲ್ಲಿ ಸುಧೀಂದ್ರ ತೀರ್ಥರು ಊಟ ಮಾಡಪ್ಪ ಅಂದ್ರೆ ನಿಂಗಿದ್ರು ಪಾಠ ಮಾಡ್ತೀನಿ ಅಂತ, ಇಲ್ಲ ನಾನು ಮನೆಗೆ ಹೋಗಿ ಮಾಡ್ತೀನಿ ಅಂತ ಹೇಳಿ ಮನೆಗೆ ಹೋಗಿ ಅವ್ರ ಹೆಂಡತಿ ಜೊತೆ ಉಪವಾಸ ಮಾಡ್ತಾರೆ, ಮಗು ಜೊತೆ ನಾಮಾನ ಇಟ್ಕೊಂಡು ಅಲ್ಲಿಂದ ಊಟ ಮಾಡಿದ್ದೀವಿ ಅಂತ ಶೋ ಆಫ್ ಮಾಡಿಕೊಂಡು ಮಠಕ್ಕೆ ಬರ್ತಾರೆ. ಊಟ ಮಾಡಿಲ್ಲ ಅವರು. ನನ್ನ ಪ್ರಕಾರ ಅವರು ಅವರ ಅರ್ಧ ಭಾಗ ಆಯುಷ್ಯನ್ನು ಈ ರೀತಿ ಬಡತನ ಸಂಕಷ್ಟ ದುಃಖ ಅಪಮಾನ ಎಲ್ಲವನ್ನ ಸಹಿಸಿಕೊಂಡು ಒಂದು ದಿನ ಬೇಜಾರು ಮಾಡಿಕೊಳ್ಳದೆ ಹಗಲು ರಾತ್ರಿ ಅಧ್ಯಯನವನ್ನು ಮಾಡಿ ಚತುರ್ವೇದಿಗಳಾಗಿ ಉಪನಿಷತ್ತುಗಳಿಗೆಲ್ಲ ಭಾಷ್ಯ ಬರೋದು, ಭಗವದ್ಗೀತೆಗೆ ಭಾಷ್ಯ ಬರೋದು, ಅವ್ರು ಇಡೀ ಈ ಬ್ರಹ್ಮಸೂತ್ರ 555 ಏನಿದಾವೆ ಸ್ಕ್ರಿಪ್ಟ್ಸ್ ಮ್ಯಾನುಸ್ಕ್ರಿಪ್ಟ್ಸ್ ಅದೆಲ್ಲದಕ್ಕೂ ಭಾಷ್ಯ ಬರೋದು. ಇವತ್ತು ಎಷ್ಟೋ ಜನಕ್ಕೆ ಗೊತ್ತಿಲ್ಲದೆ ಇರೋದು ಅದನ್ನು ಓದ್ಕೊಬಿಟ್ರೆ ಸಾಕು, ಅತ್ಯದ್ಭುತ ಸಾಧಕನಾಗಬೇಕು. ಆ ಥರ ಬರವಣಿಗೆಗಳನ್ನ ಬರೆದು ನೂರಾರು ಕೃತಿಗಳನ್ನ ಬರೆದು ಇವತ್ತು ಹಿಂದೂ ಧರ್ಮವನ್ನು ಉಳಿಸಿ ಯಾರು ಕೂಡ ಅವರು ಕಟ್ಟ ಗಡಿಗೆನಲ್ಲಿ ಸಾವು ಬರ್ತಿದೆ ಅಂದರೆ ಸಾಕು, ಮನುಷ್ಯ ಬದುಕಕ್ಕೆ ಪರಿತಪ್ಪಿಸ್ತಾನೆ ಅಂಥದ್ರಲ್ಲಿ ಅವರು. ಅದು ಸಾವಲ್ಲ, ಅದು ಜೀವಂತವಾಗಿ ಇರ್ತೀನಿ ಅಂತ ಹೇಳಿ ಜೀವಂತವಾಗಿ ಕೂತಿದಾರಲ್ಲ. ಇವತ್ತು ಇದ್ದಾರೆ, ನೀವು ಕರೀರಿ, ನೀವು ಇರೋ ಜಾಗಕ್ಕೆ ಬರ್ತಾರೆ. ಯಾಕೆ ಬರ್ತಾರೆ ಅಂತ ನೀವು ಪರೀಕ್ಷೆ ಮಾಡಬೇಕು. ನಾವು ಬಂದು ಶಾಸ್ತ್ರ ಹೇಳ್ತಾರೆ ಹೇಳೋದಲ್ಲ. ಹಾಗೆ ದಿಸ್ ಇಸ್ ದ ಒನ್ ಆಫ್ ದ ಬ್ಯೂಟಿಫುಲ್ ಸಂಬಂಧ ರಾಯರಿಗೂ ನಮಗೂ. ಈ ಜನ್ಮದಲ್ಲಿ ನಮ್ಮ ತಾಯಿಯಿಂದ ಅವರೇ ಒಂದು ಸ್ಮರಣೆ ನನ್ನ ನಾಲ್ಗೆ ಮೇಲೆ ಬಂದಿಲ್ಲ, ಅದಕ್ಕೆ ನನ್ನ ದೊಡ್ಡ ಶ್ರೀಮಂತಿಗೆ. ಅದಕ್ಕಿಂತ ಬೇರೆ ದೊಡ್ಡದು ಯಾವುದೂ ಇಲ್ಲ. ಇಲ್ಲಾಂದರೆ ಎಲ್ರಿ ಯಾವುದೋ ಹಳ್ಳಿಯಿಂದ ಬಂದು ಯಾವ ಕೆಲಸಕ್ಕೆ 20 ರೂಪಾಯಿ ಸಂಬಳ ಮಾಡೋ ಒಬ್ಬ ಮನುಷ್ಯ ಇವತ್ತು ನಿಮಗೆ ಇವತ್ತು ಈ ವಯಸ್ಸಲ್ಲೂ 1.5 ಕೋಟಿ 2 ಕೋಟಿ ಸಂಬಳ ಕೊಡ್ತಾರೆ ಕನ್ನಡ ಚಿತ್ರರಂಗದಲ್ಲಿ, ಇವತ್ತು ಜನ ಚಪ್ಪಾಳೆ ಹೊಡಿತಾರೆ ಅಂದರೆ ಇದೆಲ್ಲ ನಂದಲ್ಲ, ಇದು ರಾಯರ ಭಿಕ್ಷೆ, ಅವರು ಮಾಡಿಸ್ತಾ ಇರೋದು ಇದನ್ನು ಹಾಗೆ. ಸೊ ಇದು ಬಂದಮೇಲೆ ನಾನು ಮಾಡಿರೋವಂಥದ್ದು ಏನು ಅಂತಂದರೆ ಬೇರೆಯವ್ರಿಗೆ ಮೆಚ್ಚೋದು ಬೇಡ, ನಾನು ಲೆಟ್ ಮಿ ಡೂ ಗುಡ್ ಥಿಂಗ್ಸ್ ಅಂತ ಹೇಳಿ ಎಷ್ಟು ಜನಕ್ಕೆ ಮಕ್ಕಳಿಗೆ ಓದಿಸ್ತೀನಿ, ಎಷ್ಟು ದೇವಸ್ಥಾನಗಳು ಕಟ್ಟಿದ್ದೀನಿ, ಎಷ್ಟು ದಾನಧರ್ಗಳು ಮಾಡ್ತೀನಿ ಯಾರಿಗೂ ಹೇಳೋಕ್ಕೋಗೋದಿಲ್ಲ. ರಾಯರಿಗೆ ಮಾತ್ರ ಹೇಳ್ತೀನಿ, ಅಕೌಂಟ್ ನಿಮ್ಮ ಹತ್ರ ಇದೆ ಗುರುಗಳೇ, ಇದು ಮಾಡಿದ್ದೀನಿ, ಐ ಆಮ್ ವೆರಿ ಹ್ಯಾಪಿ. ಇದು ರಾಯರ ನಮ್ಮ ಸಂಬಂಧ. ಪ್ಲೀಸ್ ಸರ್, ಕೇಳ್ತಾ ನನಗೆ ನಿಜಕ್ಕೂ ಮೈಜಿ ಮನಸ್ಸು ಸರ್. ಆದರೆ ನೀವು ಪ್ರತಿ ವರ್ಷ ನಿಮ್ಮ ಹುಟ್ಟಿದ ಹಬ್ಬ ದಿನ ನಿಮ್ಮ ನಿವಾಸದಲ್ಲಿ ಇರೋದಿಲ್ಲ, ರಾಯರ ನಿವಾಸಕ್ಕೆ ಹೋಗ್ತೀರಿ, ಇದು ಎಲ್ಲರಿಗೂ ಗೊತ್ತಿರುವಂಥದ್ದು. ಇದು ಯಾವಾಗಿಂದ ಪ್ರಾರಂಭ ಆಗಿತ್ತು? ನಮ್ಮ ತಂದೆಯವರು ತೀರ್ಕೊಂಡ ಮೇಲಿಂದ. ನನ್ನ 50ನೇ ವಯಸ್ಸು ನಮ್ಮ ತಂದೆಯವರು ತೀರ್ಕೊಬಿಟ್ರು. ಅಲ್ಲಿವರೆಗೂ ನಮ್ಮ ತಂದೆ ಬಂದು ಬೆಳಗಿನ ಜಾವ 6 ಗಂಟೆಗೆ ನನ್ನ ಮನೆ ಪ್ರತ್ಯಕ್ಷ ಆಗೋರು. ಪಾಪ ಬಂದು ಅದಾಯ್ತಾ ಇದಾಯ್ತಾ ಪೂಜೆ ರೆಡಿ ನಾ ಟಿಫನ್ ಮಾಡಿದ್ರ ಜನ ಬಂದ್ರ ನೋಡ್ಕೊಳ್ಳಿ ಈ ಥರ ಪಾಪ ಬಾಳ. 50ನೇ ಬರ್ತಡೆ ನಂಗೆ ಸ್ವೀಟ್ ತಿನ್ಸ್ಬಿಟ್ಟು ಹೇಳಿದ್ರು ಇದು ಕಡೆ ಬರ್ತಡೆ ಕಣಯ್ಯ ಅಂತಂದ್ರು. ಯಾಕೆ ಹಂಗೆ ಅಂತೀರಿ ಅಂದೆ. ಅವ್ರು ಹೇಳ್ದಂಗೆ ಆಗೋಯ್ತು. ಆವಾಗಿಂದ ನಂಗೆ ಅನ್ನಿಸ್ತು ಯಾವ ಬರ್ತಡೆ ನನಗೆ ಅದು ಏನು ನಮ್ಮ ದೇವರೇ ಹೋದ್ಮೇಲೆ ಯಾವ ಬರ್ತಡೆ. ಸೊ ನನಗಿಂತ ಅವ್ರ ತಂದೆ ಇನ್ನೊಬ್ರು ಇದ್ದಾರಲ್ಲ ಅಂದ್ರೆ ರಾಯರೊಬ್ಬರೇ ಅವ್ರ ಮುಂದೆ ಮಾಡ್ಕೊಂತೀನಿ ನಿನ್ನ ಮೇಲೆ ಅಂತ ಹೇಳಿ ಅಲ್ಲೋಗಿ ಕೂತು ಬಿಡ್ತೀನಿ. ಅದೊಂದು ಅಭ್ಯಾಸ ಇಟ್ಕೊಂಡಿದ್ದೆ.